ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಹದಿಮೂರು ನೂತನ ಸೃಷ್ಟಿ ಯಜ್ಞದ ಕುರಿಯಾದಾತನ ಹನ್ನೆರಡು ಅಪೋಸ್ತಲರುಗಳು ದ ಟ್ವೆಲ್ ಅಪೋಸ್ತಲ್ಸ್ ಆಫ್ ದ ಲ್ಯಾಂಬ್ ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ ಒಂದು ಕುರಿತ ಮೂರು ಹನ್ನೊಂದು ಎಂದು ಅಪೋಸ್ತಲನ್ನು ಸಾರಿ ತಿಳಿಸುತ್ತಾನೆ ಈ ಅಸ್ಥಿವಾರದ ಮೇಲೆ ದೇವರ ಪ್ರತಿನಿಧಿಯಾದ ನಮ್ಮ ಕರ್ತನು ತನ್ನ ಸಭೆಯನ್ನು ಕಟ್ಟಲು ಪ್ರಾರಂಭಿಸಿದನು ಹಾಗೆ ಮಾಡುವಲ್ಲಿ ಆತನು ಹನ್ನೆರಡು ಮಂದಿಯ ಪೋಸ್ಟಲರನ್ನು ಕರೆದನು ಪೂರ್ವ ಪೂರ್ವಸಂಕಲ್ಪದಿಂದಲೇ ಯಾವ ರೀತಿಯಲ್ಲಿ ಇಸ್ರಾಯೇಲರ ಹನ್ನೆರಡು ಕುಲಗಳು ಆಕಸ್ಮಿಕವಲ್ಲವಾಗಿರದೆ ದೇವರ ಯೋಜನೆಯ ದೃಢಪಡಿಸುವಿಕೆಯಾಗಿರುವಂತೆ ಇದು ಸಹ ಆಕಸ್ಮಿಕವಲ್ಲ ಆದರೆ ವಿನ್ಯಾಸಕ್ಕನುಸಾರವಾದುದು ಯೂದನು ಆ ಹನ್ನೆರಡು ಮಂದಿಯಲ್ಲಿರಲು ಅಯೋಗ್ಯನಾಗಿ ಕಂಡುಬಂದದರಿಂದ ಪೌಲನು ಆ ಸ್ಥಾನಕ್ಕೆ ಉತ್ತರಾಧಿಕಾರಿಯಾದದ್ದು ಹೊರತುಪಡಿಸಿ ಅಂದಿನಿಂದ ನಮ್ಮ ಕರ್ತನು ಆ ಸ್ಥಾನಕ್ಕೆ ಹನ್ನೆರಡಕ್ಕಿಂತ ಹೆಚ್ಚಾಗಿ ಆರಿಸಿಕೊಳ್ಳದಿರುವುದು ಮಾತ್ರವಲ್ಲ ಇನ್ನೂ ಹೆಚ್ಚಿನವರನ್ನು ಆರಿಸಲು ಅಧಿಕಾರ ಕೊಡಲಿಲ್ಲ ಅಪಸ್ತಲರನ್ನು ಕರ್ತನು ಎಷ್ಟೊಂದು ಜೋಪಾನವಾಗಿ ನೋಡಿಕೊಂಡನೆಂದು ನಾವು ಗಮನಿಸುತ್ತೇವೆ ಆತನು ಬೇತ್ರನ ಬಗ್ಗೆ ಗಮನವಿಟ್ಟು ಆತನ ಶೋಧನೆಯ ಕಾಲದಲ್ಲಿ ಆತನಿಗಾಗಿ ಪ್ರಾರ್ಥಿಸಿದ್ದು ಮತ್ತು ನಂತರದಲ್ಲಿ ಆತನಿಗೆ ತನ್ನ ಕುರಿಗಳನ್ನು ಮತ್ತು ಕುರಿಮರಿಯನ್ನು ಮಯಸುವಂತೆ ಕೋರಿಕೊಂಡದ್ದು ಇತ್ಯಾದಿ ಅನುಮಾನಪಟ್ಟ ತೋಮನ ಬಗ್ಗೆ ಕರ್ತನು ಕಳಕಳಿಯುಳ್ಳವನಾಗಿ ತನ್ನ ಪುನರುತ್ಥಾನದ ಖಚಿತತೆಯನ್ನು ಆತನಿಗೆ ಸಾಧ್ಯಂತವಾಗಿ ನಿರೂಪಿಸಿದ್ದನು ಸಹ ನಾವು ನೋಡಬಹುದು ಹನ್ನೆರಡು ಮಂದಿಯಲ್ಲಿ ನಾಶಕ್ಕೆ ಅಧೀನನಾದವನ ಹೊರತಾಗಿ ಬೇರೆ ಯಾರೂ ಕಳಕೊಳ್ಳಲಿಲ್ಲ ಆತನು ದಾರಿ ತಪ್ಪುವುದು ಕರ್ತನಿಗೆ ಮುಂಚೆ ತಿಳಿದಿತ್ತು ಮತ್ತು ದೇವರ ವಾಕ್ಯಗಳಲ್ಲಿಯೂ ಮುಂತಿಳಿಸಲ್ಪಟ್ಟಿದ್ದು ಅಪೋಸ್ತಲರ ಕೃತ್ಯಗಳಲ್ಲಿ ದಾಖಲಿಸಿರುವ ಮತ್ತಿಯನ ಆಯ್ಕೆಯನ್ನು ನಾವು ಮಾನ್ಯ ಮಾಡುವಂತಿಲ್ಲ ಯಾಕಂದರೆ ಇದು ಕರ್ತನ ಮಾತಿನಂತೆ ಯಾವುದೇ ಅರ್ಥದಲ್ಲಿ ಕಂಡುಬರುವುದಿಲ್ಲ ಆತನು ನಿಶ್ಸಂಶಯವಾಗಿ ಒಳ್ಳೆಯ ಮನುಷ್ಯ ಆದರೆ ಆ ಹನ್ನೊಂದು ಮಂದಿ ಆತನ ಆತನನ್ನು ಯಾವುದೇ ಅಧಿಕಾರವಿಲ್ಲದೆ ಆರಿಸಿದರು ಅವರಿಗೆ ಎರಸುಲಮಿನಲ್ಲಿ ಕಾದುಕೊಂಡಿದ್ದು ಪಂಚಶತಮಾನ ದಿನದಂದು ಮೇಲಿನಿಂದ ಪವಿತ್ರಾತ್ಮನ ಮೂಲಕ ಹೊರಪಡಿಕೊಳ್ಳಲು ಸೂಚಿಸಲಾಗಿತ್ತು ಈ ಕಾಯುವ ಸಮಯದಲ್ಲಿ ಅವರು ಆತ್ಮನ ಶಕ್ತಿ ಪಡೆದುಕೊಳ್ಳುವ ಮುಂಚೆಯೇ ಅವರು ಚೀಟಿ ಹಾಕಿ ತಪ್ಪಾದ ರೀತಿಯಲ್ಲಿ ಮತ್ತಿನ ಮತ್ತಿಯನನ್ನು ಯೋಧನ ಸ್ಥಾನಕ್ಕೆ ಆಯ್ಕೆ ಮಾಡಿದರು ಕರ್ತನು ತನ್ನ ವ್ಯವಸ್ಥೆಯಲ್ಲಿ ಅನಗತ್ಯವಾಗಿ ಅವರು ಕೈ ಹಾಕಿದ್ದನ್ನು ಅಪೇಕ್ಷಿಸಲಿಲ್ಲವಾದರೂ ಅವರ ಆಯ್ಕೆಯನ್ನು ಅಪೇಕ್ಷೆ ಮಾಡಿದನು ಮತ್ತು ತನ್ನ ಸ್ವಂತ ಸಮಯದಲ್ಲಿ ಪೌಲನನ್ನು ಅಪೋಸ್ತಲನನ್ನಾಗಿ ಮುಂದೆ ತಂದು ಆತನನ್ನು ನಾನು ಆಯ್ದುಕೊಂಡ ಪಾತ್ರ ಎಂದು ಘೋಷಿಸಿದನು ಈ ಅಪೋಸಲನು ತಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ತನ್ನನ್ನು ಪ್ರತ್ಯೇಕಿಸಿ ದೇವರು ತನ್ನನ್ನು ಕರೆದನು ಗಲ್ಲಾತ್ ಗಲಾತ್ಯ ಒಂದು ಹದಿನೈದು ನೋಡ್ರಿ ಎಂತಲೂ ಅತಿ ಶ್ರೇಷ್ಠರಾದ ಅಪೋಸಲರು ಅನ್ನಿಸಿಕೊಳ್ಳೋರಿಗಿಂತ ತಾನು ಒಂದರಲ್ಲಾದರೂ ಕಡಿಮೆಯಾದವನಲ್ಲ ಎರಡು ಕುರಿತ ಹನ್ನೊಂದು ಐದು ಎಂದು ಹೇಳಿದ್ದಾನೆ ಇದರಿಂದ ನಾವು ಪೋಪ್ ಅಧೀನ ಕೆಥೋಲಿಕ್ ಬಿಷಪ್ ಅದಿನ ಪ್ರೊಟೆಸ್ಟೆಂಟ್ ಕೆಥೋಲಿಕ್ ಅಪೋಸ್ತೊಲಿಕ್ ಮುಂತಾದ ಸಭೆಗಳು ಅಥವಾ ಮಾರ್ಮನ್ರವರು ಹೇಳುವಂತೆ ಅಪೋಸ್ತಲರ ಸಂಖ್ಯೆ ಹನ್ನೆರಡಕ್ಕೆ ಸೀಮಿತವಾಗಿರದೆ ಆ ಕಾಲದಲ್ಲಿ ಕಾಲದಿಂದಲೂ ಅದೇ ಅಧಿಕಾರದೊಡನೆ ಮಾತನಾಡಿದ ಮತ್ತು ಬರೆದ ಅವರ ಉತ್ತರಾಧಿಕಾರಿಗಳಾಗಿದ್ದಾರೆ ಎಂಬ ವಾದವನ್ನು ಸಮಗ್ರವಾಗಿ ಒಪ್ಪಿಕೊಳ್ಳುವುದಿಲ್ಲ ನಾವು ಇದನ್ನು ಅಲ್ಲೆಗಳೆಯುತ್ತೇವೆ ಕರ್ತನು ಹನ್ನೆರಡು ಸಂಖ್ಯೆಯ ಪ್ರಾಮುಖ್ಯತೆಯನ್ನು ನೆನಪಿಸಿಕೊಂಡು ಯಾವ ರೀತಿ ಪವಿತ್ರವಾದ ಆಯ್ಕೆಯಾಗಿ ನಿರ್ದಿಷ್ಟವಾಗಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡನು ಎಂಬುದು ಇದಕ್ಕೆ ಸಾಕ್ಷಿಯಾಗಿದೆ ಮಹಿಮೆಯುಳ್ಳ ಪ್ರಕಟಣೆ ಇಪ್ಪತ್ತೊಂದರಲ್ಲಿ ಕೊಟ್ಟಿರುವ ಸಭೆಯ ಸಾಂಕೇತಿಕ ಚಿತ್ರಣವನ್ನು ಇದರ ಪರಮಾವಧಿ ಎಂದು ನಾವು ಭಾವಿಸುತ್ತೇವೆ ಅಲ್ಲಿ ಸಹಸ್ರ ವರ್ಷ ಯುಗದ ಮಿಲೇನಿಯಂ ಸಂಕೇತವಾಗಿರುವ ನೂತನ ಎರಡುಸಲೇಮ್ ಎಂಬ ಸಭೆಯಾದ ವಧುವು ತನ್ನ ಮೊದಲಿಂಗನಾದ ಕರ್ತನೊಂದಿಗೆ ಒಂದಾಗುವುದು ಸ್ಪಷ್ಟವಾಗಿ ವರ್ಣಿಸಲಾಗಿದೆ ಈ ಹೇಳಿಕೆಯಲ್ಲಿ ನಗರ ನಗರದ ಹನ್ನೆರಡು ಅಸ್ಥಿ ವಾರಗಳು ಅಮೂಲ್ಯವಾದಗಳು ಮತ್ತು ಹನ್ನೆರಡು ಅಸ್ತಿ ವಾರಗಳಲ್ಲಿ ಕುರಿಯಾದ ಗುರಿಯಾದ ಆತನ ಹನ್ನೆರಡು ಅಪೋಸ್ಟರ್ಗಳ ಹೆಸರುಗಳು ಕೆತ್ತಲ್ಪಟ್ಟಿವೆ ವಚನ ಹದಿನಾಲ್ಕು ಎಂದು ಬರೆಯದಿದೆ ಇದಕ್ಕಿಂತ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಕುರಿಮರಿಯು ಅಪೋಸ್ಲರ ಹನ್ನೆರಡು ಮಂದಿಗಿಂತ ಹೆಚ್ಚಾಗಿ ಇರಲಿಲ್ಲವೆಂಬುದು ಇದಕ್ಕಿಂತ ಉತ್ತಮ ರುಜುಬಾತು ಬೇಕೇ ಅಪೋಸ್ತಲನಾದ ಪೌಲನ್ನು ಹೇಳುವಂತೆ ಇದಕ್ಕಿಂತ ಹೆಚ್ಚಿನವರು ಸುಳ್ಳು ಅಪೋಸ್ತಲರಾಗಿದ್ದಾರೆ ಎರಡು ಕುರಿತ ಹನ್ನೊಂದು ಹದಿಮೂರು ಇದಕ್ಕಿಂತ ಹೆಚ್ಚಿನ ಅಪೋಸಲುಗಳ ಅಗತ್ಯತೆಯನ್ನು ನಾವು ಊಹಿಸುವಂತಿಲ್ಲ ಆ ಹನ್ನೆರಡು ಮಂದಿಯು ಅವರ ಸಾಕ್ಷಿ ಮತ್ತು ಅವರ ದುಡಿಮೆಯ ಫಲದ ರೂಪದಲ್ಲಿ ಅವರ ಸೇವಾ ಸಮಯದಲ್ಲಿ ಅವರೊಡನೆಯೇ ಇದ್ದವರಿಗಿಂತ ಹೆಚ್ಚಿನ ಅನುಕೂಲ ಸ್ಥಿತಿಯಲ್ಲಿ ನಮ್ಮೊಡನೆ ಇನ್ನೂ ಇದ್ದಾರೆ ಅವರ ಸೇವೆ ದಾಖಲೆಗಳು ಅವರು ದಾಖಲಿಸಿದ ಕರ್ತನ ಮಾತುಗಳು ಅದ್ಭುತ ಕೃತ್ಯಗಳು ಇಂದಿನ ಇಂದಿಗೂ ನಮ್ಮೊಂದಿಗಿವೆ ಕ್ರೈಸ್ತ ಸಿದ್ಧಾಂತಗಳ ಬಗ್ಗೆ ಪತ್ರಿಕೆಗಳಲ್ಲಿರುವ ಅವರ ವ್ಯಾಖ್ಯಾನಗಳು ತೃಪ್ತಿಕರವಾದ ರೀತಿಯಲ್ಲಿ ಇಂದು ನಮ್ಮ ಕೈಗಳಲ್ಲಿವೆ ಅಪೋಸಲರುಗಳು ವಿವರಿಸುವಂತೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದನು ಇದಕ್ಕಿಂತ ಇನ್ನೇನು ಬೇಕು ಎರಡು ತಿಮೋತಿ ಮೂರು ಹದಿನೇಳು ಮತ್ತು ಅಪಸ್ವರ ಕೃತಿಗಳು ಇಪ್ಪತ್ತು ಇಪ್ಪತ್ತೇಳು ತನ್ನ ನಲವತ್ತು ದಿನಗಳ ಉಪವಾಸ ಧ್ಯಾನ ಮತ್ತು ಅಡವಿಯಲ್ಲಿ ಸೈತಾನನಿಂದ ಸೈತಾನನಿಂದ ಶೋಧನೆಗೊಳಗಾಗದೆ ತಕ್ಷಣವೇ ನಮ್ಮ ಕರ್ತನು ತನ್ನ ಅಯೋಗ್ಯವಾದ ಮಾರ್ಗವನ್ನು ನಿರ್ಧರಿಸಿದ ಕೂಡಲೇ ಕರ್ತನು ತನ್ನ ಯೋಗ್ಯವಾದ ಮಾರ್ಗವನ್ನು ನಿರ್ಧರಿಸಿದ ಕೂಡಲೇ ಬರಲಿರುವ ದೇವರ ರಾಜ್ಯದ ಕುರಿತಾದ ಸುವಾರ್ತೆಯನ್ನು ಸಾರುತ್ತಾ ತನ್ನ ಹಿಂಬಾಲಕರನ್ನು ಆಹ್ವಾನಿಸಿದನು ಮತ್ತು ಅವರನ್ನು ಶಿಷ್ಯರೆಂದು ಕರೆಯಲಾಯಿತು ಆ ಶಿಷ್ಯರುಗಳಲ್ಲಿ ಆತನು ಹನ್ನೆರಡು ಮಂದಿಯನ್ನು ಅಪೋಸರರನ್ನಾಗಿ ಅಂತಿಮವಾಗಿ ಆಯ್ಕೆ ಮಾಡಿಕೊಂಡಲು ಲೋಕ ಆರು ಹದಿಮೂರರಿಂದ ಹದಿನಾರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ